ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಬಿಜೆಪಿ ಮತ್ತು ಜೆಡಿಎಸ್ನ ಜಂಟಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಲೈಂಗಿಕ ಕಿರುಕುಳ ಲೈಂಗಿಕ ಅತ್ಯಾಚಾರದ ಪ್ರಕರಣ ದಾಖಲಾದ ಬಳಿಕ ಈಗ ಹಾಸನದ ಬಿಜೆಪಿ ಮುಖಂಡ ದೇವರಾಜಗೌಡ ಅವರು ಉಲ್ಟಾ ವಾದವನ್ನು ಮಾಡ್ತಾ ಇದ್ದಾರೆ. ಉಲ್ಟಾ ವಾದ ಅತ್ಯಂತ ಅಚ್ಚರಿ ಅನುಮಾನಕ್ಕೆ ಕಾರಣ ಆಗುವಂತಹ ಹೇಳಿಕೆಗಳನ್ನು ಬಿಜೆಪಿಯ ಮುಖಂಡ ದೇವರಾಜಗೌಡ ಅವರು ಕೊಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ ಬಳಿಕ ಪೆನ್ಡ್ರೈವ್ನಲ್ಲಿ ಇದೆ ಎನ್ನಲಾಗಿದ್ದಂತಹ ಆ ವಿಡಿಯೋಗಳನ್ನು ಕಾಂಗ್ರೆಸ್ನ ಮುಖಂಡರಿಗೆ ಕಾಂಗ್ರೆಸ್ನ ನಾಯಕರಿಗೆ ಕೊಟ್ಟಿದ್ದು ರೇವಣ್ಣ ಅವರ ಕಾರು ಚಾಲಕ ಪ್ರಜ್ವಲ್ ರೇವಣ್ಣ ಅವರ ಕಾರು ಚಾಲಕ ಕಾರ್ತಿಕ್, ಮತ್ತು ಆ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ದೇ ಡಿ ಕೆ ಶಿವಕುಮಾರ್ ಎನ್ನುವಂತಹ ಗಂಭೀರ ಆರೋಪಗಳನ್ನು ದೇವರಾಜಗೌಡ ಅವರು ಮಾಡಿದ್ದಾರೆ. ದೇವರಾಜಗೌಡರು ಸ್ವತಃ ವಕೀಲರು. ಆದರೆ ದೇವರಾಜಗೌಡ ಅವರ ಈ ಆರೋಪಗಳನ್ನು, ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ದೇವರಾಜಗೌಡ ಅವರು ಮಾಡಿರುವಂತಹ ಈ ಆರೋಪಗಳನ್ನು ಎಷ್ಟರ ಮಟ್ಟಿಗೆ ನಂಬಬಹುದು, ಎಷ್ಟರ ಮಟ್ಟಿಗೆ ಇದರಲ್ಲಿ ಸತ್ಯಾಂಶ ಇದೆ ಎನ್ನುವಂತಹ ಅನುಮಾನವನ್ನು ಕೂಡ ನಾವು ವ್ಯಕ್ತಪಡಿಸಬೇಕಾಗತ್ತೆ. ನನಗೆ ಅಚ್ಚರಿ ಅಂತ ಅನಿಸಿದ್ದೇನು ಅಂತ ಹೇಳಿದ್ರೆ, ನಾನಿವತ್ತು ಹೆಚ್ ಡಿ ಕುಮಾರಸ್ವಾಮಿಯವರ ಸುದ್ದಿಗೋಷ್ಠಿಯ ಏನು ನೇರ ಪ್ರಸಾರ ಏನಿದೆ, ಆ ನೇರ ಪ್ರಸಾರದ ವಿಡಿಯೋ ಲಿಂಕ್ನ ಸೋರ್ಸನ್ನು ನೋಡ್ತಿದ್ದಂತಹ ಸಂದರ್ಭದಲ್ಲಿ ಆ ವಿಡಿಯೋ ಲಿಂಕ್ ನೇರ ಪ್ರಸಾರ ಆಗಿದ್ದು ಕುಮಾರಸ್ವಾಮಿಯವರ ಸುದ್ದಿಗೋಷ್ಠಿಯನ್ನು ನೇರ ಪ್ರಸಾರ ಮಾಡುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ. ವಿಚಿತ್ರ ಏನು ಅಂತ ಹೇಳಿದ್ರೆ, ಕಾಕತಾಳೀಯ, ವಿಚಿತ್ರ, ಸೋಜಿಗ, ಏನು ಬೇಕಾದರೂ ಹೇಳ್ಬೋದು ಇದಕ್ಕೆ. ವಿಚಿತ್ರ ಏನು ಅಂತ ಹೇಳಿದ್ರೆ, ಯಾವ ಬಿಜೆಪಿಯ ಮುಖಂಡ ದೇವರಾಜಗೌಡ ಅವರು ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆಯ ವಿಡಿಯೋಗಳು ಇದೆ ಅಂಥೇಳಿ ಆರೋಪವನ್ನು ಮಾಡಿದ್ದರೋ, ಯಾವ ಆ ರಾಸಲೀಲೆಯ ವಿಡಿಯೋಗಳು ಇವತ್ತು ಜೆ ಡಿ ಎಸ್ಗೆ, ದೇವೇಗೌಡರ ಕುಟುಂಬಕ್ಕೆ, ಪ್ರಜ್ವಲ್ ರೇವಣ್ಣ ಅವರಿಗೆ, ರೇವಣ್ಣ ಅವರ ಕುಟುಂಬಕ್ಕೆ ಕಂಟಕವಾಗಿ ಪರಿಣಮಿಸಿದೆಯೋ, ಅದೇ ದೇವರಾಜಗೌಡ ಅವರ ಸುದ್ದಿಗೋಷ್ಠಿಯನ್ನು ನಿನ್ನೆ ಕುಮಾರಸ್ವಾಮಿಯವರ ಅಧಿಕೃತ ಯೂಟ್ಯೂಬ್ ಚಾನಲ್ ಮತ್ತು ಅವರ ಫೇಸ್ಬುಕ್ನಲ್ಲಿ ಲೈವ್ ಮಾಡಲಾಗಿದೆ. ಎಂತಹ ಕಾಕತಾಳೀಯ ನೋಡಿ, ಪ್ರಜ್ವಲ್ ರೇವಣ್ಣ ರಾಸಲೀಲೆಯ ವಿಡಿಯೋಗಳು ಇದೆ ಅಂಥೇಳಿ ಬಹಿರಂಗವಾಗಿ ಮೊದಲ ಬಾರಿಗೆ ಮಾತನಾಡಿದಂಥವರು ಇದೇ ದೇವರಾಜಗೌಡ. ಆ ದೇವರಾಜಗೌಡ ಅವರ ಸುದ್ದಿಗೋಷ್ಠಿಯ ನೇರ ಪ್ರಸಾರವನ್ನು ನಿನ್ನೆ ಕುಮಾರಸ್ವಾಮಿಯವರ ಯೂಟ್ಯೂಬ್ ಚಾನಲ್ ಮತ್ತು ಅವರ ಫೇಸ್ಬುಕ್ ಖಾತೆಯಲ್ಲಿ ಲೈವ್ ಮಾಡಲಾಗಿದೆ. ಇದು ಒಂದು ಅಂಶ. ಡಿಸೆಂಬರ್ 8 ದೇವರಾಜಗೌಡ ಅವರೇ ಹೇಳಿಕೊಂಡ ಪ್ರಕಾರ ಅವರ ಒಂದು ಪತ್ರವನ್ನು ಬರೀತಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರಿಗೆ. ಏನಿದೆ ಆ ಪತ್ರದಲ್ಲಿ ಅಂತ ಹೇಳಿದ್ರೆ, ಆ ಪತ್ರದಲ್ಲಿ ಅವರು ಹೇಳ್ತಾರೆ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆಯ ವಿಡಿಯೋಗಳ ಪೆನ್ ಡ್ರೈವ್ ಸಿಕ್ಕಿದೆ ಎನ್ನುವಂಥ ಅಂಶವನ್ನು ದೇವರಾಜಗೌಡ ಅವರು ಹೇಳ್ತಾರೆ. ಯಾವತ್ತು ಬರೆದಂತಹ ಪತ್ರ ಇದು? ಡಿಸೆಂಬರ್ 8 ಅಂದರೆ ಕಳೆದ ವರ್ಷ ಡಿಸೆಂಬರ್ 8 ಲೋಕಸಭಾ ಸದಸ್ಯರಾದ ಶ್ರೀ ಪ್ರಜ್ವಲ್ ರೇವಣ್ಣ ಸಹಿತ ಅಪಹರಣ, ಹಲ್ಲೆ, ಮೋಸ, ವಂಚನೆ ಇಂತಹ ಗಂಭೀರ ಪ್ರಕರಣಗಳಿದೆ. ಅದರ ಜೊತೆಗೆ ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಹೀನ ಕೃತ್ಯವಾದ ಮಹಿಳೆಯರ ಅತ್ಯಾಚಾರ ಮತ್ತು ಹೆಣ್ಮಕ್ಕಳ 2976 ನೀಲಿ ಚಿತ್ರಗಳಲ್ಲಿ ಬ್ರಾಕೆಟಲ್ಲಿ ಬರೀತಾರೆ ಅವರು, ಸರ್ಕಾರಿ ಅಧಿಕಾರಿಗಳು ಸೇರಿ ಅಂಥೇಳಿ, ಸರ್ಕಾರಿ ಅಧಿಕಾರಿಗಳು ಸೇರಿ 2976 ನೀಲಿ ಚಿತ್ರಗಳಲ್ಲಿ ಭಾಗಿಯಾಗಿ ಅವರೇ ಮಾಡಿಕೊಂಡು, ಯಾರು ಪ್ರಜ್ವಲ್ ರೇವಣ್ಣ ಅವರೇ ಆ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡು ನಂತರ ಅವರನ್ನು ಆ ಮಹಿಳೆಯರನ್ನು ಬ್ಲ್ಯಾಕ್ಮೇಲ್ ಮಾಡಿ ನಿರಂತರವಾಗಿ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಸಿಕೊಂಡಿರುವ ಎಲ್ಲ ವಿಡಿಯೋ ಮತ್ತು ಫೋಟೋಗಳಿರುವ ಪೆನ್ ಡ್ರೈವ್ ನನಗೆ ದೊರೆತಿದೆ, ನನಗೆ ಅಂದರೆ ದೇವರಾಜಗೌಡ ಅವರಿಗೆ ಸಿಕ್ಕಿದೆ ಅಂಥೇಳಿ ಅವರೇ ಹೇಳ್ಕೊಂಡಿರುವಂಥದ್ದು.
ಬಹಳ ಗಂಭೀರವಾದ ವಿಚಾರವೆಂದರೆ ಮತ್ತೊಂದು ಪೆನ್ ಡ್ರೈವ್, ಈ ಎಲ್ಲ ವಿಡಿಯೋ ಮತ್ತು ದಾಖಲೆಗಳು ಈಗಾಗಲೇ ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರ ಕೈ ಸೇರಿದೆ. ಈ ಎಲ್ಲ ವಿಡಿಯೋಗಳನ್ನು ನಾವು ಹಾಸನದಲ್ಲಿ ಜೆ ಡಿ ಎಸ್ ಪಕ್ಷದ ಜೊತೆಗೆ ಮೈತ್ರಿ ಮಾಡಿಕೊಂಡರೆ, ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದರೆ ಅದನ್ನೇ ಬ್ರಹ್ಮಾಸ್ತ್ರವಾಗಿ ಉಪಯೋಗಿಸಿಕೊಂಡು ಅತ್ಯಾಚಾರಿ ಪಕ್ಷದ ಕುಟುಂಬದೊಂದಿಗೆ ಮೈತ್ರಿ ಮಾಡಿಕೊಂಡಿರುವ ಪಕ್ಷ ಎಂಬ ಕಳಂಕ ಶಾಶ್ವತವಾಗಿ ನಮ್ಮ ಪಕ್ಷಕ್ಕೆ ಬರುವುದು ಸತ್ಯ. ಎಚ್ ಡಿ ರೇವಣ್ಣ ಅವರ ಕುಟುಂಬದ ಸದಸ್ಯರ ಜೊತೆಗೆ ಮೈತ್ರಿ ಮಾಡಿಕೊಳ್ಳದಂತೆ ಅವರ ಗಮನ ಸೆಳೆಯಬೇಕಾಗಿ ರಾಷ್ಟ್ರೀಯ ನಾಯಕರಿಗೆ ನಾನು ಮನವಿ ಮಾಡ್ತಾ ಇದ್ದೇನೆ. ಈ ವಿಡಿಯೋ ದಾಖಲೆಗಳನ್ನು ನೋಡ ಬಯಸಿದರೆ ಅವುಗಳನ್ನು ತೋರಿಸಲು ನಾನು ಸಿದ್ಧನಿದ್ದೇನೆ. ಯಾರು ಒಂದು ವೇಳೆ ಪಕ್ಷದ BJPಯ ರಾಷ್ಟ್ರೀಯ ನಾಯಕರು ಒಂದು ವೇಳೆ ಆ ವಿಡಿಯೋಗಳನ್ನು ನೋಡ ಬಯಸಿದರೆ ನಾನು ಆ ದಾಖಲೆಗಳನ್ನು ಕೊಡಲಿಕ್ಕೆ ಸಿದ್ಧನಿದ್ದೇನೆ ಅಂಚೇಳಿ ದೇವರಾಜಗೌಡರು BJPಯ ರಾಷ್ಟ್ರೀಯ ಅಧ್ಯಕ್ಷರಿಗೆ, BJPಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ಪತ್ರವನ್ನು ಬರೀತಾರೆ December 8th. January 11, 2024 ಅಂದರೆ ಇದೇ ವರ್ಷದ January 11th ಹಾಸನದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ಆ ಸುದ್ದಿಗೋಷ್ಠಿಯಲ್ಲಿ ದೇವರಾಜಗೌಡರು ಕೆಲವೊಂದಿಷ್ಟು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ನಿನಗೆ ತಾಕತ್ತಿದ್ರೆ ರೇವಣ್ಣ ನನ್ನ ಎದುರುಗಡೆ ಬಾ ಅಂಥೇಳಿ ಸವಾಲನ್ನು ಹಾಕ್ತಾರೆ. ನಿನ್ನ ಕುಟುಂಬದ ರಾಸಲೀಲೆಗೆ ಸಂಬಂಧಿಸಿದ ದಾಖಲೆಗಳು ನನ್ನ ಬಳಿ ಇವೆ, ಅಕ್ರಮಗಳ ಬಗ್ಗೆ ಎಲ್ಲ ದಾಖಲೆ ತೆಗೆದುಕೊಂಡು ಬರುತ್ತೇನೆ. ತಾಕತ್ತಿದ್ದರೆ, ನೀನು ಗಂಡಸಾಗಿದ್ದರೆ ನನ್ನ ಎದುರುಗಡೆ ಬಾ, ಕೋರ್ಟ್ ಸ್ಟೇ ತೆರವಾದ ಬಳಿಕ ವಿಡಿಯೋ ಬಿಡುಗಡೆ ಮಾಡುತ್ತೇನೆ. ರಾಷ್ಟ್ರದ ನಾಯಕರ ಗಮನಕ್ಕೆ, ಪಕ್ಷದ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಂದಿದ್ದೇನೆ. 5/7/2023 ಅಂದರೆ ಜುಲೈ 5 ಪ್ರಜ್ವಲ್ ರೇವಣ್ಣ ಅವರು ಕೋರ್ಟ್ನಿಂದ ಸ್ಟೇಯನ್ನು ತಂದಿದ್ದಾರೆ ಅಂತೇಳಿ. ಎಷ್ಟು? 2976 ಚಿತ್ರಗಳು. ಅವರು ದೇವರಾಜಗೌಡರು ಈ ಪೆನ್ ಡ್ರೈವ್ನಲ್ಲಿರುವಂತಹ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಬಳಿಕ ಒಂದು ಖಾಸಗಿ TV ಚಾನಲ್ಗೆ ಕೊಟ್ಟಿರುವಂತಹ ಸಂದರ್ಶನದಲ್ಲಿ ಒಂದು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ಅದು ಚಿತ್ರಗಳು ಅಂತೇಳಿ, ಚಿತ್ರಗಳು ಅಂದರೆ ಇಮೇಜಸ್ಸು, ಅದು ವಿಡಿಯೋಗಳಲ್ಲ ಅಂಥೇಳಿ. ಬಟ್ ಅದರಲ್ಲೇ ಹೇಳ್ತಾರೆ ಅವರು ಇನ್ನೊಂದು ಕಡೆ, ಆ ಡ್ರೈವರ್ ಕಾರ್ತಿಕ್ ಅವನು ನನಗೆ ಪಿಟಿಷನ್ ಹಾಕ್ಕೊಳ್ಳಿಕ್ಕೆ ಅಂಥೇಳಿ ಪೆನ್ ಡ್ರೈವನ್ನು ತಂದುಕೊಟ್ಟಿದ್ದ. ಸೊ ದೇವರಾಜಗೌಡ ಅವರ ಸ್ಟೇಟ್ಮೆಂಟ್ನ ಪ್ರಕಾರ, ಅವರು ಮಾಧ್ಯಮಗಳಿಗೆ ಕೊಟ್ಟಂತಹ ಸ್ಟೇಟ್ಮೆಂಟ್ ಪ್ರಕಾರ, ಪ್ರಜ್ವಲ್ ರೇವಣ್ಣ ರಾಸಲೀಲೆಯ ವಿಡಿಯೋಗಳು ಪೆನ್ ಡ್ರೈವ್ ರೂಪದಲ್ಲಿ ದೇವರಾಜಗೌಡ ಅವರ ಕೈ ಸೇರಿತ್ತು. ಕಾರ್ತಿಕ್, ರೇವಣ್ಣ ಕುಟುಂಬದ ಡ್ರೈವರ್ ಕಾರ್ತಿಕ್ ಯಾರಿದ್ದಾರೆ, ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾನು ಫಸ್ಟು ದೇವರಾಜಗೌಡರಿಗೂ ಕೂಡ ಈ ದಾಖಲೆಗಳನ್ನು ಕೊಟ್ಟಿದ್ದೆ, ಬಟ್ ಅವರು ಕೇಸ್ ನಡೆಸ್ಕೊಂಡು ಹೋಗಲಿಲ್ಲ ಅಂಥೇಳಿ. ಸೊ ದಿ ಫಸ್ಟ್ SS, ಈ ದಾಖಲೆಗಳು, ಈ ವಿಡಿಯೋಗಳ ಮೊದಲ ಲಭ್ಯತೆ ಆಗಿದ್ದೇ ದೇವರಾಜಗೌಡರಿಗೆ. ಈಗ ದೇವರಾಜಗೌಡರಿಗೆ ಹೇಳ್ತಾ ಇದ್ದಾರೆ DK ಶಿವಕುಮಾರ್ ಅವರು ರಿಲೀಸ್ ಮಾಡ್ತಾ ಇದ್ದಾರೆ ಅಂಥೇಳಿ. DK ಶಿವಕುಮಾರ್ ಅವರು ರಿಲೀಸ್ ಮಾಡಿದ್ದಾರೆ ಅಂಥೇಳಿ ದೇವರಾಜಗೌಡರು ಯಾಕೆ ಹೇಳ್ತಾ ಇದ್ದಾರೆ? ಹಾಗಾದರೆ ಇಸ್ ಇನ್ ಎ ಡಿಫೆನ್ಸಿವ್ ಮೂಡ್ ಅಂತೇಳಿದ್ರೆ ನನ್ನ ಮೇಲೆ ಆಪಾದನೆಗಳು ಬರಬಾರ್ದು ಅಂತನ? ಈ ವಿಡಿಯೋಗಳನ್ನು ಬಿಟ್ಟಿದ್ದು ನಾನಲ್ಲ ಅಂಥೇಳಿ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ದೇವರಾಜಗೌಡರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎರಡನೆಯ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಅತ್ಯಾಚಾರದಂತಹ ಕೃತ್ಯಗಳಾಗಿದೆ ಅಂಥೇಳಿ ದೇವರಾಜಗೌಡರಿಗೆ, ಅದು ಕೂಡ ಸಂಸದರು. ಎಗೇನ್ ನಾವು ಹೇಳ್ತಾ ಇರುವಂಥದ್ದು, ಇಫ್ ಪ್ರಜ್ವಲ್ ರೇವಣ್ಣ ಅವರು ಒಬ್ಬರು ಖಾಸಗಿ, ಒಬ್ಬರು ಪ್ರೈವೇಟ್ ಪರ್ಸನ್ ಆಗಿದ್ದರೆ, ಒಬ್ಬರು ಖಾಸಗಿ ವ್ಯಕ್ತಿ ಆಗಿದ್ದರೆ, ಸಾಮಾನ್ಯ ವ್ಯಕ್ತಿ ಆಗಿದ್ದರೆ, ಇಟ್ಸ್ ನಾಟ್ ಎ ಮ್ಯಾಟರ್ ಎಟ್ ಆಲ್. ಇದು ಇಷ್ಟು ಸಾರ್ವಜನಿಕವಾಗಿ ಚರ್ಚೆ ಮಾಡುವ ವಿಷಯನೇ ಆಗ್ತಿರಲಿಲ್ಲ. ಅವರು MP, ಅವರ ಪಕ್ಷದಲ್ಲಿ ಅವರು ಪ್ರಮುಖ ಪಾತ್ರದಾರರು. ಅವರ ತಂದೆ ಸಚಿವರಾಗಿದ್ದಂಥವರು, ಈಗ ಶಾಸಕರಾಗಿರುವಂಥವರು. ಅವರ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥವರು, ಶಾಸಕಾಂಗ ಪಕ್ಷದ ನಾಯಕರು, JDSನ ಶಾಸಕಾಂಗ ಪಕ್ಷದ ನಾಯಕರು. ಸೊ ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಇರತಕ್ಕಂತಹ ಕುಟುಂಬ, ಜೊತೆಗೆ ಇಬ್ಬರು ಕೂಡ ಸಂವಿಧಾನದತ್ತವಾಗಿ ಯಾವ ಹುದ್ದೆಗಳನ್ನು ಸಿಕ್ಕಿದೆಯೋ ಅದನ್ನು ನಿಭಾಯಿಸ್ತಾ ಇದ್ದಾರೆ, ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ. ಸೊ ಹೀಗಿದ್ದ ಮೇಲೆ ದೇವರಾಜಗೌಡ ಅವರು ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆಯ ವಿಡಿಯೋಗಳು ಅವರು ಎಸಗಿದ್ದಾರೆ ಎನ್ನಲಾಗಿರುವಂತಹ
ಕಾಮಕಾಂಡಕ್ಕೆ, ಸೆಕ್ಷುವಲ್ ಹರಾಸ್ಮೆಂಟ್ಗೆ ಸಂಬಂಧಪಟ್ಟಂತಹ ದಾಖಲೆಗಳಿದ್ದಂತಹ ಸಂದರ್ಭದಲ್ಲಿ ಅದನ್ನು ಯಾಕೆ ಸಲ್ಲಿಕೆ ಮಾಡಲಿಲ್ಲ? ಈ ಒಂದು ಇಟ್ ಇಸ್ ಅ ಕೋರ್ಟ್ ಸ್ಟೇ. ಕೋರ್ಟ್ ಸ್ಟೇ ಇರುವಂಥದ್ದು ಏನಕ್ಕೆ? ವಿಡಿಯೋಗಳನ್ನು ಪ್ರಸಾರ ಮಾಡಬಾರ್ದು ಟಿ ವಿ ಚಾನೆಲ್ಗಳು ಅಂಥೇಳಿ, ದಟ್ ಈಸ್ ದ ಪಾಯಿಂಟ್. ಬಟ್ ಕೋರ್ಟ್ ಸ್ಟೇ ತಂದ ಬಳಿಕವೂ ಕೂಡ, ಈಗ ಅವರ ಮಾಹಿತಿಯ ಪ್ರಕಾರ, ಯಾವಾಗ ದೇವರಾಜಗೌಡ ಅವರು ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಜುಲೈನಲ್ಲೇ ಕೋರ್ಟ್ ಸ್ಟೇ ತಂದರು. ಆ ಸ್ಟೇ ತಂದ ಬಳಿಕವೂ ಕೂಡ ಇದೇ ಜನವರಿಯಲ್ಲಿ ದೇವರಾಜಗೌಡ ಅವರು ಬಹಿರಂಗ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ, ನಿನ್ನ ರಾಸಲೀಲೆಯ ವಿಡಿಯೋಗಳಿದೆ, ಪ್ರಜ್ವಲ್ ರೇವಣ್ಣ ರಾಸಲೀಲೆಯ ವಿಡಿಯೋಗಳಿದೆ, ಕೋರ್ಟ್ ಸ್ಟೇ ವೇಕೇಟ್ ಮಾಡಿದ್ರೆ ನಾನು ಪ್ರಸಾರ ಮಾಡ್ತೀನಿ. ರಾಸಲೀಲೆಯ ವಿಡಿಯೋಗಳು ಇದೆ ಎನ್ನುವಂಥದ್ದು ಕೂಡ ಇಟ್ಸ್ ಅಮೌಂಟು, ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತೇಳಿ. ಸೊ ಯಾಕೆ ದೇವರಾಜಗೌಡ ಅವರು ಅದನ್ನು ಸ್ವಯಂ ಪ್ರೇರಿತವಾಗಿ, ಅವರು ಲಾಯರ್ ವಕೀಲರು, ಸ್ವಯಂ ಪ್ರೇರಿತವಾಗಿ ಯಾಕೆ ತನಿಖಾ ಸಂಸ್ಥೆಗಳಿಗೆ ಕೊಡಲಿಲ್ಲ? ಕೊಡ್ಬೋದಿತ್ತಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಈಗ ದೇವರಾಜಗೌಡರು ಹೇಳ್ತಾ ಇದ್ದಾರೆ ಈ ಕೇಸನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು ಮಾಡಲಾಗ್ತಿದೆ, ನನ್ನನ್ನೇ ಫಿಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತೇಳಿ. ದೇವರಾಜಗೌಡರು ರೇವಣ್ಣ ಕುಟುಂಬದ ವಿರುದ್ಧ ಇಷ್ಟೆಲ್ಲ ಗಂಭೀರ, ಅದು ಕೂಡ ಅತ್ಯಾಚಾರ ಪ್ರಕರಣ, ರೇಪ್ ಕೇಸಿಗೆ ಸಂಬಂಧಪಟ್ಟಂಥ ವಿಡಿಯೋ ಸಾಕ್ಷ್ಯಗಳಿದೆ ಎನ್ನುವುದಾದರೆ ಯಾಕೆ ಅದನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಿಲ್ಲ? ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಸಬ್ಮಿಟ್ ಮಾಡ್ಬೋದಿತ್ತು, ಗೃಹ ಸಚಿವರಿಗೆ ಪತ್ರ ಬರೆದು ಸಬ್ಮಿಟ್ ಮಾಡ್ಬೋದಿತ್ತು, ಕರ್ನಾಟಕ ಮಹಿಳಾ ಆಯೋಗಕ್ಕೆ ಪತ್ರ ಬರೆದು ಸಬ್ಮಿಟ್ ಮಾಡ್ಬೋದಿತ್ತು. ರಾಷ್ಟ್ರೀಯ ಮಹಿಳಾ ಆಯೋಗ, BJPಯ ನಾಯಕರೇ ಅದರ ಅಧ್ಯಕ್ಷರು, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ BJPಯ ನಾಯಕರೇ ಅಧ್ಯಕ್ಷರು, ಅವರಿಗೆ ಪತ್ರ ಬರೆದು ದಾಖಲೆಗಳನ್ನು ಸಬ್ಮಿಟ್ ಮಾಡ್ಬೋದಿತ್ತು. ಈ ಥರ ಆಗಿದೆ, ಕ್ರಮ ಕೈಗೊಳ್ಳಿ, ಇವರ ವಿರುದ್ಧ ಸ್ವಯಂ ಪ್ರೇರಿತ ಪ್ರಕರಣಗಳನ್ನು ದಾಖಲಿಸಿಕೊಳ್ಳಿ ಅಂತೇಳಿ ಮಾಡ್ಬೋದಿತ್ತು. ಪೊಲೀಸರಿಗೆ ಖುದ್ದು ಪತ್ರವನ್ನು ಬರೀಬೋದಿತ್ತು, ಅವಕಾಶಗಳಿದ್ವು, ಯಾಕೆ ಮಾಡಲಿಲ್ಲ ದೇವರಾಜಗೌಡ? ಈಗ DK ಶಿವಕುಮಾರ್ ಅವರು ಈ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ, DK ಶಿವಕುಮಾರ್ ಅವರು ಈ ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ ದೇವರಾಜಗೌಡ ಅವರ ಪೆನ್ ಡ್ರೈವ್ನಿಂದಲೇ ಯಾಕೆ ಸೋರಿಕೆ ಆಗಿರಬಾರದು ಇದು? ಸೊ ದೇವರಾಜಗೌಡರು ಈಗ ಡಿಫೆನ್ಸಿವ್ ಮೋಡ್ ನೋಡಿ. ನನಗೆ ಆರಂಭದಲ್ಲೇ ಹೇಳಿದ್ದನ್ನೇ ಯಾವ ಪ್ರಜ್ವಲ್ ರೇವಣ್ಣ ಅವರ ರಾಸಲೀಲೆಯ ವಿಡಿಯೋಗಳು ಇದೆ, ನಾನು ಅದನ್ನು ಬಹಿರಂಗಪಡಿಸ್ತೀನಿ, ತಾಕತ್ತಿದ್ದರೆ ನನ್ನ ಎದುರುಗಡೆ ಬಾ ಅಂತೇಳಿ ಯಾವ ದೇವರಾಜಗೌಡರು ಸವಾಲನ್ನು ಹಾಕಿದ್ರು, ಅವರು ನಿನ್ನೆ DK ಶಿವಕುಮಾರ್ ಅವರನ್ನು ದೂರಿ, ಸಿದ್ದರಾಮಯ್ಯನವರನ್ನು ದೂರಿ ಮಾಡಿದಂತಹ ಸುದ್ದಿಗೋಷ್ಠಿಯ ಲೈವನ್ನು HD ಕುಮಾರಸ್ವಾಮಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಮಾಡಿಸಿದ್ದಾರೆ. ಎಂಥ ಕಾಕತಾಳಿಯ ನೋಡಿ, ತಮ್ಮ ಸಹೋದರ ಮತ್ತು ಸಹೋದರನ ಮಗನ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದಂತಹ ವ್ಯಕ್ತಿ ಮಾಡಿದಂತಹ ಸುದ್ದಿಗೋಷ್ಠಿಯನ್ನು ಲೈವ್ ಮಾಡಿಸಿದ್ದಾರೆ ಕುಮಾರಸ್ವಾಮಿ ಅವರು ತಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ದೇವರಾಜಗೌಡರು ಕೂಡ ಉತ್ತರವನ್ನು ಕೊಡಬೇಕು, ಯಾಕೆ ಮುಚ್ಚಿಟ್ಟರು? ಒಬ್ಬ ಸಂಸದ ಇಷ್ಟೆಲ್ಲ ಕೃತ್ಯಗಳನ್ನು ಮಾಡಿದ್ದ ಅನ್ನೋದಾದರೆ ಅದನ್ನು ದೇವರಾಜಗೌಡರು ಯಾಕೆ ಮುಚ್ಚಿಟ್ಟರು? ವಿಡಿಯೋ ರಿಲೀಸ್ ಮಾಡುವಂಥದ್ದಲ್ಲ, ಸಾರ್ವಜನಿಕರಿಗೆ ಅದನ್ನು ತೋರಿಸ್ಬೇಕು ಎನ್ನುವಂಥದ್ದಲ್ಲ, ಕೊಡ್ಬೋದಿತ್ತಲ್ಲ ಮಹಿಳಾ ಆಯೋಗಕ್ಕೆ ಕೊಡ್ಬೋದಿತ್ತು, ಮಾನವ ಹಕ್ಕುಗಳ ಆಯೋಗಕ್ಕೆ ಕೊಡ್ಬೋದಿತ್ತು. ರಾಜ್ಯದಲ್ಲಿ ಮಹಿಳಾ ಆಯೋಗ ಇದೆ, ರಾಷ್ಟ್ರದಲ್ಲಿ ಮಹಿಳಾ ಆಯೋಗ ಇದೆ, ರಾಷ್ಟ್ರದಲ್ಲಿರ್ತಕ್ಕಂಥ ಮಹಿಳಾ ಆಯೋಗಕ್ಕೆ BJPಯವರೇ ಅಧ್ಯಕ್ಷರು ಈಗ, ರೇಖಾ ಶರ್ಮಾ ಅಂತೇಳಿ, ಅಲ್ಲಿ ಕೊಡ್ಬೋದಿತ್ತು. ಮುಖ್ಯಮಂತ್ರಿಗಳಿಗೆ ಖುದ್ದು ಪತ್ರವನ್ನು ಬರೆದು ಕೊಡ್ಬೋದಿತ್ತು, ಗೃಹ ಸಚಿವರಿಗೆ ಖುದ್ದು ಪತ್ರವನ್ನು ಬರೆದು ಕೊಡ್ಬೋದಿತ್ತು, DGPಯವರಿಗೆ ಖುದ್ದು ಪತ್ರವನ್ನು ಬರೆದು ಕೊಡ್ಬೋದಿತ್ತು. ಈಗ ರಮೇಶ್ ಜಾರಕಿಹೊಳಿ ಕೇಸ್ ಕೂಡ ಅದೇನು CD ವೈರಲ್ ಆದಮೇಲೆ ಅಲ್ಲ ಆಗಿರೋದು, ಅದು ಆ್ಯಕ್ಚುಲಿ ಹೋಗಿ ದಿನೇಶ್ ಕಲ್ಲಹಳ್ಳಿ ಅವರು ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ದೂರು ಕೊಟ್ಟ ಕಾರಣಕ್ಕೋಸ್ಕರ ಅದು ಕೇಸು ಹೊರಬಂತು. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಅವರ ವಿಡಿಯೋಗಳು ಸೋರಿಕೆ ಆಗದೇ ಇದ್ದಿದ್ದರೆ ಪ್ರಜ್ವಲ್ ರೇವಣ್ಣ ವಿರುದ್ಧ FIR ಆಗ್ತಾ ಇರಲಿಲ್ಲ, ರೇವಣ್ಣ ಅರೆಸ್ಟ್ ಆಗುವಂಥ ಸಂದರ್ಭ ಆಗ್ತಾ ಇರಲಿಲ್ಲ. ಯಾರು ಆ ಮಹಿಳೆಯರು? ದೇವರಾಜಗೌಡರು ಹೇಳ್ತಾರೆ BJPಯವರು ನಾವು ಹೆಣ್ಮಕ್ಕಳಿಗೆ ಗೌರವ ಕೊಡುವಂಥವ್ರು ಅಂತೇಳಿ. ಸೊ ಅವರ ಹಿತರಕ್ಷಣೆನೇ ಆಗ್ತಾಯಿರಲಿಲ್ವಲ್ಲ, ಇವರು ಎಸಗಿದ್ದಾರೆ ಎನ್ನಲಾಗಿರುವಂತಹ ಕೃತ್ಯಗಳು ಬಯಲೇ ಆಗ್ತಿರಲಿಲ್ವಲ್ಲ, ಮುಚ್ಚೇ ಹೋಗ್ತಿತ್ತು. ಸೊ ಯಾಕೆ ದೇವರಾಜಗೌಡರು ಮಾಡಲಿಲ್ಲ? ಈಗ DK ಶಿವಕುಮಾರ್ ಅವರ ಕಡೆಯಿಂದ ವಿಡಿಯೋ ರಿಲೀಸ್ ಆಗಿದೆ, ಓಕೆ ಒಂದು ಕಡೆಯಿಂದ, ಬಟ್ ಈಗ ಅಷ್ಟು ಜನ ಮಹಿಳೆಯರಿಗೆ ವಿಡಿಯೋ ರಿಲೀಸ್ ಆಗದೇ ಇದ್ದಿದ್ದರೆ, ಸಾರ್ವಜನಿಕ ವಲಯದಲ್ಲಿ ಇದು ಮುನ್ನೆಲೆಗೆ ಬರದೇ ಹೋಗಿದ್ದರೆ
ಈ ಕೃತ್ಯವನ್ನು ಎಸಗಿರುವಂತಹ ಪ್ರಜ್ವಲ್ ರೇವಣ್ಣ ಮತ್ತು ಅವರ ತಂದೆ ಹೆಚ್ ಡಿ ರೇವಣ್ಣ ಅವರು ಪರ್ಮನೆಂಟ್ ಆಗಿ ಈಗ ಅಟ್ಲೀಸ್ಟ್ ಇನ್ವೆಸ್ಟಿಗೇಷನ್ ಆದರೂ ಆಗ್ತಾ ಇದೆ, ಇನ್ವೆಸ್ಟಿಗೇಷನ್ ಆದರೂ ಆಗ್ತಾ ಇದೆ, ಬಚಾವ್ ಆಗ್ತಿದ್ರಲ್ಲ. ಯಾಕೆ ದೇವರಾಜಗೌಡರು ಈ ವಿಡಿಯೋಗಳನ್ನು ಈ ದಾಖಲೆಗಳನ್ನು ಕೊಡಲಿಲ್ಲ? ಬಹಿರಂಗ ಪಡಿಸುವಂಥದ್ದು ಬೇರೆ, ಮಾಧ್ಯಮಗಳಿಗೆ ಬಹಿರಂಗ ಪಡಿಸುವಂಥದ್ದಲ್ಲ ಇದು. ಯಾಕೆ ಕೊಡಲಿಲ್ಲ ಎನ್ನುವಂಥದ್ದು ಪ್ರಶ್ನೆ. ಅದಕ್ಕೆ ದೇವರಾಜಗೌಡರೇ ಉತ್ತರ ಕೊಡಬೇಕು. ಅವರ ಬಳಿ ಇದ್ದಾಗಿಯೂ ಕೂಡ ಯಾಕೆ ಇದನ್ನು ತನಿಖಾ ಸಂಸ್ಥೆಗಳಿಗೆ ಕೊಡದೆ, ಸ್ವಯಂ ಪ್ರೇರಿತವಾಗಿ ಕೊಡದೆ ಯಾಕೆ ಮಾಡಿದ್ರು? ಈಗ ಎಸ್ ಐ ಟಿ ರಚನೆ ಆದ ಬಳಿಕ, ವಿಡಿಯೋ ವೈರಲ್ ಆದ ಬಳಿಕ ಅನಿವಾರ್ಯ ಈಗ ದೇವರಾಜಗೌಡರಿಗೆ, ಬಿಕಾಸ್ ಹಿ ವಾಸ್ ದ ಫಸ್ಟ್ ಪರ್ಸನ್, ಅವರೇ ಮೊದಲ ವ್ಯಕ್ತಿ, ರಾಸಲೀಲೆಯ ವಿಡಿಯೋಗಳಿದೆ ಅಂತೇಳಿ ಹೇಳಿದಂತಹ ಮೊದಲ ವ್ಯಕ್ತಿ ದೇವರಾಜಗೌಡರೇ ಆಗಿರೋದ್ರಿಂದ ಈಗ ಅವರು ಎಸ್ ಐ ಟಿ ಮುಂದೆ ಹಾಜರಾಗಿ ಅವರು ದಾಖಲೆಗಳನ್ನು ಕೊಡಲೇಬೇಕಾಗತ್ತೆ. ಒಂದು ವೇಳೆ ಈ ವಿಡಿಯೋಗಳು ಬಹಿರಂಗ ಆಗದೇ ಇದ್ದಿದ್ದರೆ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಎಸಗಿರತಕ್ಕಂಥ ಈ ಪಾಪದ ಕೃತ್ಯಗಳಿಗೆ ಶಿಕ್ಷೆ ಆಗುವಂತಹ ಸಣ್ಣದೊಂದು ಪ್ರಯತ್ನ ಕೂಡ ಆರಂಭ ಆಗ್ತಾ ಇರಲಿಲ್ಲ. ಸೊ ದೇವರಾಜಗೌಡ ಅವರು ಉತ್ತರ ಕೊಡಲಿಕ್ಕೆ ಸುಕ್ಕಾಪಟ್ಟೆ ಪ್ರಶ್ನೆಗಳಿದೆ. ಈಗ ಕುಮಾರಸ್ವಾಮಿ ಅವರು ದೇವರಾಜಗೌಡರನ್ನು ಸಮರ್ಥನೆ ಮಾಡಿಕೊಂಡು, ಅಥವಾ ದೇವರಾಜಗೌಡರು ಕುಮಾರಸ್ವಾಮಿ ಅವರನ್ನು ಸಮರ್ಥನೆ ಮಾಡಿಕೊಂಡು ಜೆ ಡಿ ಎಸ್ನ ನಾಯಕರನ್ನು ಸಮರ್ಥನೆ ಮಾಡಿಕೊಂಡು ಸಾವಿರ ಮಾತುಗಳನ್ನು ಆಡ್ಬೋದು, ಬಟ್ ವಿ ನೀಡ್ ಟು ಡೌಟ್ ದೇವರಾಜಗೌಡರು. ದೇವರಾಜಗೌಡರು ಅವರ ಮೇಲೂ ಕೂಡ ನಾವೀಗ ಸಂಶಯವನ್ನು ಪಡಬೇಕಾಗುತ್ತೆ.